ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಸ್ಕೂಲಿಂದ ಬಂದಂಥ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನ್ ಮಾಡಿಕೊಡೋದಪ್ಪ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಮ್ಮ ಎಲ್ಲ ತಾಯಂದಿರಿಗೂ ಚಿಂತೆ ಮಾಡಬೇಡಿ ನಿಮ್ಮೆಲ್ಲರಿಗೋಸ್ಕರ ಇವತ್ತು ಒಂದು ಹೆಲ್ತಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿ ಹುರಿ ಇಟ್ಟು ರಾಗಿ ಹುರಿ ಇಟ್ಟು ತುಂಬ ಹಳೇ ಕಾಲದ ಅಡುಗೆ ಹಾಗೇನೆ ಒಂದು ಹೆಲ್ತಿ ಫುಡ್ ಅಂತ ಹೇಳ್ಬೋದು ರಾಗಿ ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ಸುಮಾರು ಐದರಿಂದ ಆರು ಸಲ ಚೆನ್ನಾಗಿ ಈ ಥರ ಉಜ್ಜಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಆನಂತರ ಅದನ್ನು ಒಂದು ತೂತಿನ ಪಾತ್ರೆಗೆ ಹಾಕಿ ಎಕ್ಸ್ಟ್ರಾ ನೀರೆಲ್ಲ ತೆಗ್ದಿಡೋಣ ಸುಮಾರು ಒಂದು ಕೆ ಜಿಯಷ್ಟು ರಾಗಿನ ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ ನೋಡಿ ಈ ಥರ ಪಾರ್ಸಲ್ ಬ್ಯಾಗ್ಸ್ ಬರುತ್ತೆ ಪ್ರತಿನಿತ್ಯ ಎಲ್ಲರ ಮನೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ಪಾರ್ಸಲ್ ಬ್ಯಾಗ್ಸ್ ಬರುತ್ತೆ ಅದನ್ನು ಖಂಡಿತವಾಗಿಯೂ ಬಿಸಾಕ್ಬೇಡಿ ಅದನ್ನು ಕೂಡ ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈ ಪಾರ್ಸಲ್ ಬ್ಯಾಗ್ಸ್ ಏನಿರುತ್ತೆ ಇದನ್ನು ಮಲ್ ಬಟ್ಟೆ ಅಥವಾ ಕಾಟನ್ ಬಟ್ಟೆಯಲ್ಲಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಮೊಳಕೆ ಬರ್ಸೋದಕ್ಕೆ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಈ ಥರ ನಾನು ನೀರೆಲ್ಲ ಏನಿತ್ತು ಎಕ್ಸ್ಟ್ರಾ ಅದೆಲ್ಲ ರಾಗಿಯಿಂದ ತೆಗೆದಿದ್ದೀನಿ ರಾಗಿಯನ್ನು ಇವಾಗ ಈ ಪ್ಯಾಕಿಂಗ್ ಬ್ಯಾಗ್ಳಿಗೆ ಹಾಕ್ತಾಯಿದ್ದೀನಿ ಈ ಥರ ಪ್ಯಾಕಿಂಗ್ ಬ್ಯಾಗ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಮಲ್ ಬಟ್ಟೆ ಅಥವಾ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಈ ರೀತಿಯಾಗಿ ಸುತ್ತಿ ಮತ್ತೆ ಅದನ್ನು ತೂತಿನ ಪಾತ್ರೆಯಲ್ಲೇ ಹಾಕಿ ಇಡಬೇಕು ಎಕ್ಸ್ಟ್ರಾ ನೀರು ಏನಾದರೂ ಇದ್ರೂ ಅದು ಕೆಳಗೆ ಸೋರೋಗುತ್ತೆ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು ರಾಗಿ ಸುಮಾರು ಒಂದು ಅಥವಾ ಎರಡು ದಿನದಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡಿ ನನಗೆ ಒಂದು ದಿನಕ್ಕೆ ಈ ರೀತಿಯಾಗಿ ಮೊಳಕೆ ಬಂದಿದೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಳಕೆ ಬರಬೇಕು ಅಂತ ಹೇಳಿದ್ರೆ ನೀವು ಎರಡು ದಿನ ಕೂಡ ಮೊಳಕೆ ಬರೆಸ್ಕೋಬೋದು ಈ ಬ್ಯಾಗಿಂದ ಇವಾಗ ಈ ಮೊಳಕೆ ಬಂದಿರುವಂಥ ರಾಗಿಯನ್ನು ತೆಗೆಯೋಣ ಒಂದು ಡ್ರೈ ಆಗಿರುವಂಥ ಬಟ್ಟೆ ಬೆಲೆ ಇದನ್ನು ಹಾಕೊತಾ ಇದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಕಮ್ಮಿ ಆದ್ದರಿಂದ ಮನೆಯೊಳಗೇ ಇದನ್ನು ಚೆನ್ನಾಗಿ ಒಣಸ್ಕೋಬೋದು ಮೂರಿಂದ ನಾಲ್ಕು ದಿನ ಅಥವಾ ಬಿಸಿಲಿದೆ ಅಂತೇಳಿದ್ರೆ ಒಂದು ದಿನದಲ್ಲೇ ನಾವು ಇದನ್ನು ಒಣಗಿಸ್ಬೋದು ತುಂಬ ಚೆನ್ನಾಗಿ ಒಣಗೋಗುತ್ತೆ ರಾಗಿಯಲ್ಲಿ ಫೈಬರ್ ನಾರಿನಂಶ ಅಂತ ಏನು ಹೇಳ್ತೀವಿ ಅದು ತುಂಬ ಹೆಚ್ಚಾಗಿದೆ ಮಿನರಲ್ಸ್ ಇದೆ ಅಮಿನೋ ಆ್ಯಸಿಡ್ಸ್ ಇದೆ ರಾಗಿ ಡಯಾಬಿಟಿಕ್ಸ್ ಇರೋರಿಗೆ ಹಾಗೆಯೇ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಹಾಯ ಹಾಗಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ರಾಗಿಯನ್ನು ನಾವು ಸೇವನೆ ಮಾಡಬೇಕು ಹಾಗೆಯೇ ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡೋದಕ್ಕೆ ರಾಗಿ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಹೊಟ್ಟೆ ಫುಲ್ಲಾಗಿರುತ್ತೆ ಕ್ರೇವಿಂಗ್ಸ್ ಕಮ್ಮಿ ಮಾಡುತ್ತೆ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ನಾವು ಅದು ಇದು ಆಳುಮೋಳು ತಿನ್ನಬೇಕು ಅನಿಸೋದಿಲ್ಲ ಹಾಗಾಗಿ ನಮ್ಮ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ರಾಗಿ ತುಂಬಾ ಸಹಾಯ ಮಾಡುತ್ತೆ ಬೆಸ್ಟ್ ಅಂದರೆ ನಾವು ಪ್ರತಿನಿತ್ಯ ರಾಗಿ ಮುದ್ದೆ ತಿನ್ನೋದು ತುಂಬಾ ಒಳ್ಳೆಯದು ಒಂದು ದಿನ ಪೂರ್ತಿಯಾಗಿ ಮನೆಯಲ್ಲೇ ನಾನು ಒಣಗಿಸ್ಕೊಂಡೆ ನೆಕ್ಸ್ಟ್ ಡೇ ಬಿಸಿಲು ತುಂಬ ಚೆನ್ನಾಗಿತ್ತು ಹಾಗಾಗಿ ಮೂರಿಂದ ನಾಲ್ಕು ಅವರಷ್ಟು ಬಿಸಿಲಲ್ಲಿ ಇದನ್ನ ಒಣಗಿಸಿದ್ದೀನಿ ರಾಗಿ ತುಂಬ ಚೆನ್ನಾಗಿ ಒಣಗಿದೆ ಪ್ರತಿನಿತ್ಯ ರಾಗಿ ಬಳಸೋದ್ರಿಂದ ನಮ್ಮ ಎಲ್ಲ ಕೂದಲಿನ ಸಮಸ್ಯೆಯನ್ನು ನಾವು ನಿವಾರಿಸ್ಕೋಬಹುದು ರಾಗಿಯಲ್ಲಿ ಕ್ಯಾಲ್ಷಿಯಂ ತುಂಬ ಹೆಚ್ಚಾಗಿದೆ ಹಾಗಾಗಿ ನಮ್ಮ ಮೂಳೆಗಳನ್ನು ಗಟ್ಟಿ ಮುಟ್ಟಾಗಿ ಮಾಡೋದಕ್ಕೆ ಈ ರಾಗಿ ತುಂಬಾ ಸಹಾಯ ಮಾಡುತ್ತೆ ಬೆಳೆಯುವಂಥ ಮಕ್ಕಳಿಗೆ ನಾವು ಬರೀ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಕೊಟ್ಟರೆ ಮೂಳೆಗಳಿಗೆ ಒಳ್ಳೆಯದು ಅನ್ಕೋತೀವಿ ಅದ್ರ ಜೊತೆಗೆ ರಾಗಿ ಕೂಡ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಗೆ ಹೈಟ್ ಬೆಳೆಯೋದಕ್ಕೆ ಮಕ್ಕಳಿಗೆ ತುಂಬಾ ಸಹಾಯ ಮಾಡುತ್ತೆ ಅನಮಿಕ್ ಪೇಷಂಟ್ಸ್ ಇರ್ತಾರಲ್ವ ಮೈಯಲ್ಲಿ ರಕ್ತ ಕಮ್ಮಿ ಅಂಥವ್ರು ಕೂಡ ಈ ರಾಗಿಯನ್ನು ನಾವು ಪ್ರತಿನಿತ್ಯ ಬಳಸ್ಬೋದು ಪ್ರತಿದಿನ ನಾವು ರಾಗಿ ಮುದ್ದೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಅವರು ಬೇಜಾರು ಮಾಡ್ಕೊತಾರೆ ಹಾಗಾಗಿ ಇವತ್ತು ರಾಗಿ ಮುದ್ದೆ ಬಿಟ್ಟು ಬೇರೆ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಈಗ ರಾಗಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಿಮ್ ಫ್ಲೇಮ್ನಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ತುಂಬಾ ಹೆಚ್ಚಾಗಿ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡಿದ್ರೆ ಒಂದು ಫ್ರೈ ಆಗುತ್ತೆ ಒಂದು ಫ್ರೈ ಆಗಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ನಿಧಾನಕ್ಕೆ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಫ್ರೈ ಮಾಡಿದ ಆಗಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಚಿಕ್ಕದು ಮಿಕ್ಸಿ ಜಾರ್ ಇದೆಯಲ್ವಾ ಅದರಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಬೇಗ ಪುಡಿ ಆಗುತ್ತೆ ಚೆನ್ನಾಗಿ ನುಣ್ಣುಕಾಗುತ್ತೆ ಹಾಗಾಗಿ ನಾನು ಚಿಕ್ಕ ಜಾರ್ ಚಟ್ನಿ ಜಾರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಇದನ್ನು ಜರ್ಡಿ ಮಾಡ್ಕೊಳ್ಳೋಣ ಇದೇ ಥರ ಇವಾಗ ಎಲ್ಲ ಹುರಿದಿರುವಂಥ ರಾಗಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಒಂದು ಕೆ ಜಿಯಷ್ಟು ರಾಗಿನ ಮೊಳಕೆ ಬರೆಸಿ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊತೀರಾ ಅಂತೇಳಿದ್ರೆ ಮೂರಿಂದ ಐದು ಕೆ ಜಿಯಷ್ಟು ರಾಗಿನ ನೀವು ಮೊಳಕೆ ಬರೆಸಿ ಮಿಲ್ಲಲ್ಲಿ ಹಾಕಿಸಿ ಇಟ್ಕೋಬೋದು ರಾಗಿ ಹುರಿ ಇಟ್ಟು ಮಾಡೋದಕ್ಕೆ ಸುಮಾರು ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ನ್ಯಾಚುರಲ್ ಆಯಿಲನ್ನು ರಿಲೀಸ್ ಮಾಡುತ್ತೆ ಅದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಾಗೆ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಸಹ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ ಒಣ ಕೊಬ್ಬರಿ ಬೇಕು ಅಂದರೆ ನೀವು ತುರಿದು ಹಾಕೋಬೋದು ಬೆಲ್ಲದ ಪಾಕ ಮಾಡಿಕೊಳ್ಳೋಣ ಸುಮಾರು ಒಂದು ಕಪ್ಪಷ್ಟು ರಾಗಿ ಹುರಿ ಹಿಟ್ಟನ್ನು ತಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ನೀವು ತಗೋಬೇಕಾಗುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊತಾ ಇದ್ದೀನಿ ಸುಮಾರು ಮೂರಿಂದ ನಾಲ್ಕು ಹಚ್ಚಷ್ಟು ನೀವು ಬಳಸ್ಕೋಬೋದು ಸ್ವೀಟ್ನೆಸ್ ನೀವು ಎಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದರ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಒಂದು ಕಪ್ ಅಥವಾ ಲೋಟ ಯಾವುದ್ರಲ್ಲಿ ಬೇಕಾದ್ರೂ ಮೆಜರ್ಮೆಂಟ್ ನೀವು ಮಾಡ್ಕೋಬೋದು ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಈ ರೀತಿಯಾಗಿ ಕರಗಿಸಿ ಇಟ್ಕೊಳ್ಳೋಣ ತಯಾರಿ ಮಾಡಿಟ್ಕೊಂಡಿರುವಂಥ ರಾಗಿ ಹುರಿ ಹಿಟ್ಟು ಸುಮಾರು ಒಂದು ಬೌಲಷ್ಟು ಇದೆ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು ಫ್ರೈ ಮಾಡಿ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಏಲಕ್ಕಿಯನ್ನು ಪುಡಿ ಮಾಡಿದ್ದೀನಿ ಸ್ವಲ್ಪ ಸಕ್ಕರೆ ಸೇರಿಸಿ ಪುಡಿ ಮಾಡಿದ್ದೀನಿ ಬೆಲ್ಲ ಕರ್ಗಿಸಿರುವಂಥದ್ದು ಶೋಧಿಸಿ ಇಟ್ಕೊಳ್ಳೋಣ ಅದರಲ್ಲಿ ಏನಾದರೂ ಕಲ್ಲು ಕಸ ಇದ್ರೂ ಕ್ಲೀನಾಗಿ ನಮಗೆ ಫಿಲ್ಟರ್ ಆಗುತ್ತೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ ಇದರಲ್ಲಿ ತಗೊಂಡಿರುವಂಥ ರಾಗಿ ಹುರಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ನೀವು ರಾಗಿ ಹಿಟ್ಟನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಅಂತ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು ಕೆಲವು ಮಕ್ಕಳು ರಾಗಿ ಮುದ್ದೆ ತಿನ್ನೋದಕ್ಕೆ ತುಂಬ ಹಠ ಮಾಡ್ತಿರ್ತಾರೆ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ನರ್ಸರಿಗೆ ಹೋಗುವಂಥ ಮಕ್ಕಳಿಗೆ ತಿನ್ನಿಸೋದು ತುಂಬಾ ಕಷ್ಟ ಸೊ ಅಂಥ ಮಕ್ಕಳಿಗೆ ನಾವು ಈ ರೀತಿಯಾಗಿ ಒಂದೊಂದು ಲಡ್ಡನ್ನ ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂತಾರೆ ಈಗ ರಾಗಿ ಹಿಟ್ಟಿಗೆ ತಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಪ್ರತಿದಿನ ಮಕ್ಕಳಿಗೆ ಒಂದು ಅಥವಾ ಎರಡು ಈ ರೀತಿಯಾಗಿ ಉಂಡೆ ಜೊತೆಗೆ ಒಂದು ಕಪ್ಪಷ್ಟು ಹಾಲು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಪ್ರತಿನಿತ್ಯ ಕೊಡ್ತಾ ಬನ್ನಿ ಮಕ್ಕಳು ತುಂಬ ಹೆಲ್ತಿಯಾಗಿ ಚೆನ್ನಾಗಿ ಹಾಕ್ತಾರೆ ಹೈಟ್ ಕೂಡ ಚೆನ್ನಾಗಿ ಬರ್ತಾರೆ ಅಯ್ಯೋ ನಮ್ಮ ಮಕ್ಕಳು ಊಟನೇ ಮಾಡಿಲ್ಲ ತಿಂಡಿನೇ ತಿಂದಿಲ್ಲ ಅನ್ನೋ ಚಿಂತೆನೇ ಬೇಡ ಈ ರೀತಿಯಾಗಿ ಎಲ್ತಿ ಫುಡ್ಸ್ನ ಮಾಡಿಕೊಡಿ ನಮ್ಮ ಹಳೇ ಕಾಲದ ಅಡುಗೆಗಳು ಯಾವತ್ತಿದ್ರೂ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ ಆ ರೀತಿಯಾಗಿ ಈಗ ತುಪ್ಪ ನಾನು ಕರಗಿಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ರೆ ಸಾಕು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೋದು ನೀವು ಈ ರಾಗಿ ಹುರಿ ಇಟ್ಟು ಸ್ಪೆಷಾಲಿಟಿ ಏನಂದರೆ ರಾಗಿನ ಮೊಳಕೆ ಬರೆಸಿ ಆಮೇಲೆ ನಾವು ಅದನ್ನು ಫ್ರೈ ಮಾಡಿ ಪುಡಿ ಮಾಡಿರೋದ್ರಿಂದ ಮೊಳಕೆ ಬರೆಸಿರೋದ್ರಿಂದ ರಾಗಿಯಲ್ಲಿ ಪ್ರೋಟೀನ್ಸ್ ಏನಿರುತ್ತೆ ಅದು ಒಂದಕ್ಕಿಂತ ಡಬಲ್ ಅಷ್ಟು ಹೆಚ್ಚಾಗಿರುತ್ತೆ ಅದರ ಸತ್ವ ಇನ್ನೂ ಹೆಚ್ಚಾಗುತ್ತೆ ಸೊ ಈ ರೀತಿ ಮೊಳಕೆ ಬರೆಸಿ ನಾವು ಯೂಸ್ ಮಾಡೋದ್ರಿಂದ ಅದು ನಮ್ಮ ಬಾಡಿಗೆ ಸರಿಯಾಗಿ ಒಗ್ಗತ್ತೆ ನಮ್ಮ ಬಾಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಪ್ಪ ಹಾಕಿದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲದ ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೋದು ಇಲ್ಲ ಒಟ್ಟಿಗೆ ಕೂಡ ಹಾಕ್ಬಿಟ್ಟು ನೀವು ಕಲಿಸ್ಕೋಬೋದು ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಸೇರಿಸ್ಕೊಂಡು ಉಂಡೆ ಕಟ್ತಾಯಿದ್ದೀನಿ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಳ್ಳಿ ಉಂಡೆ ಕಟ್ಟುವಾಗ ಸ್ವಲ್ಪ ತೆಳುವಿಗೆ ಕಟ್ಕೊಳ್ಳಿ ಯಾಕಂದರೆ ಅದು ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ಅಥವಾ ಎರಡು ಉಂಡೆ ನೀವು ಮಾಡಿಕೊಂಡಾಗ ಐಡಿಯಾ ಬಂದ್ಬಿಡುತ್ತೆ ನಿಮಗೆ ಸೊ ಇದೆಲ್ಲ ನಮ್ಮ ಐಡಿಯಾ ಮೇಲೆ ಮಾಡಬೇಕು ಸ್ವಲ್ಪ ತುಪ್ಪ ಸಾವ್ಕೊಂಡು ಕೈಗೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ರಾಗಿ ಹುರಿ ಹಿಟ್ಟನ್ನು ಮಾಡಿಕೊಳ್ಳೋಣ ನೋಡಿ ತುಂಬ ಅಂದರೆ ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥ ಈ ಉಂಡೆ ತುಂಬಾ ಹೆಲ್ತಿ ತುಂಬಾ ಶಕ್ತಿ ಕೊಡುತ್ತೆ ಮಕ್ಕಳಿಗೆ ವೀಕ್ ಆಗಿರುವಂಥ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಉಂಡೆ ಒಂದು ಗ್ಲಾಸ್ ಹಾಲು ಕೊಡಿ ತುಂಬ ಚೆನ್ನಾಗಿ ಅವರು ಆರೋಗ್ಯವಾಗಿ ಹೆಲ್ತಿಯಾಗಿ ಹಾಕ್ತಾರೆ ನಾನಿಲ್ಲಿ ಕಡಲೆಕಾಯಿ ಬೀಜ ಬಳಸಿರೋ ಜಾಗದಲ್ಲಿ ನೀವು ಗೋಡಂಬಿ ಬಾದಾಮಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಲಸೋವಾಗ ಹಾಕೋಬೋದು ರಾಗಿಯನ್ನು ಪುಡಿ ಮಾಡುವಾಗಲೇ ಗೋಡಂಬಿ ಬಾದಾಮಿ ಹಾಕೋಬೋದಾ ಅಂತ ಕೇಳ್ಬೋದು ನೀವು ಆ ರೀತಿ ಮಾಡಬೇಡಿ ಯಾಕಂದರೆ ಹಿಟ್ಟು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಬೂಜ್ ಕಟ್ಟಿದಂಗೆ ಆಗಿಬಿಡುತ್ತೆ ಹಾಗಾಗಿ ನೀವು ಉಂಡೆ ಕಟ್ಟೋವಾಗ ಈ ರೀತಿಯಾಗಿ ಸೇರಿಸ್ಕೋಬೋದು ನೋಡಿ ನಮ್ಮ ರಾಗಿ ಹುರಿ ಹಿಟ್ಟು ಸೂಪರಾಗಿ ರೆಡಿಯಾಗಿದೆ ನಮ್ಮ ಹೆಲ್ತಿ ರಾಗಿ ಲಡ್ಡು ಅಂತ ಕೂಡ ಹೇಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ತಿನ್ಬೋದು ಚೆನ್ನಾಗಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಷ್ಟು ಒಳ್ಳೆ ಆಹಾರ ಅಂತ ಹೇಳ್ಬೋದು ಫ್ರೆಂಡ್ಸ್ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಮೆಂತ್ಯದ ಹಿಟ್ಟು ಅಥವಾ ಮೆಂತ್ಯದ ಸಿಹಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಯಾರಾದರೂ ಆ ವೀಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ನೋಡಿ ಅದು ಕೂಡ ತುಂಬ ಒಳ್ಳೆಯ ಹೆಲ್ತಿ ಬೆನಿಫಿಟ್ಸ್ ಇರುವಂಥ ರೆಸಿಪಿ ಉಳಿದಿರುವಂಥ ರಾಗಿ ನಾನು ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ ನಲ್ಲಿ ಹಾಕಿ ಇಟ್ಟಿದ್ದೀನಿ ಯಾವಾಗ ಬೇಕೋ ಅವಾಗ ನಾವು ಸ್ವಲ್ಪ ಸ್ವಲ್ಪ ತಗೋಬಹುದು ಈ ಸ್ಟೀಲ್ ಬಾಕ್ಸ್ ನಾನು ಪರ್ಚೇಸ್ ಲಿಂಕ್ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಮೆಂತ್ಯ ಮುದ್ದೆ ರೆಸಿಪಿ ವಿಡಿಯೋದಲ್ಲಿ ಈ ಸ್ಟೀಲ್ ಬಾಕ್ಸ್ನ ಹೇಗೆ ಪರ್ಚೇಸ್ ಮಾಡೋದು ಅದ್ರ ಬಗ್ಗೆ ತಿಳಿಸಿದ್ದೀನಿ ಸ್ಕೂಲಿಂದ ಬಂದಂತ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಕೊಡೋದು ಅಂತ ತಿಳ್ಕೊಂಡ್ವಿ ಆದರೆ ಸ್ಕೂಲ್ಗೆ ಇನ್ನು ಹೋಗಿರಲ್ಲ ಚಿಕ್ಕ ಮಕ್ಕಳು ಎಳೆಯ ಮಕ್ಕಳು ಅವ್ರಿಗೆ ಹೇಗೆ ಇದನ್ನು ಕೊಡ್ಬೋದು ಅಂದರೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಅವ್ರಿಗೆ ಈ ಥರ ರಾಗಿ ಸರಿ ಥರ ಮಾಡಿ ನೀವು ತಿನ್ನಿಸ್ಬೋದು ಅಥವಾ ಕುಡಿಸ್ಬೋದು ನಾನಿಲ್ಲಿ ಸುಮಾರು ಒಂದರಿಂದ ಒಂದೂವರೆ ಸ್ಪೂನಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಸ್ಟೌವ್ ಮೇಲೆ ಇಟ್ಟು ಸಿಮ್ ಫ್ಲೇಮ್ ನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರಾಗಿ ಮಾಲ್ಟ್ ಅನ್ನ ಕುಡಿಬೋದು. ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಬೆಳಗಿನ ಟೈಮ್ನಲ್ಲಿ ಹಾಲಿಕ್ಸು ಬೂಸ್ಟು ಇಂಥವೆಲ್ಲ ಕೊಡೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಒಂದು ಗ್ಲಾಸಷ್ಟು ರಾಗಿ ಗಂಜಿ ಅಥವಾ ರಾಗಿ ಜಾವ ಏನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕೊಡಿ ಮಕ್ಕಳಿಗೆ ಹೊಟ್ಟೆ ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ಸ್ವೀಟ್ನೆಸ್ ತಕ್ಕಂತೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ನಾನು ಸೇರಿಸಿದ್ದೀನಿ ಹೆಲ್ತಿಯಾಗಿ ಮಾಡ್ತಿರೋದ್ರಿಂದ ಬೆಲ್ಲ ಹಾಕ್ಕೊಳ್ಳಿ ಯಾವುದೇ ರೀತಿಯಲ್ಲೂ ಸಕ್ಕರೆ ಸೇರಿಸ್ಬೇಡಿ ಹಾಗೆಯೇ ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಡಯೆಟ್ ಮಾಡುವಂಥ ಲೇಡೀಸ್ ಬೆಳಗ್ಗೆ ಇವತ್ತು ಇದನ್ನು ಒಂದು ಲೋಟದಷ್ಟು ಮಾಡ್ಕೊಂಡು ಕುಡೀರಿ ನೀವು ಕೂಡ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು ಹಾಗೆ ವೆಯ್ಟನ್ನು ಕಮ್ಮಿ ಮಾಡ್ಕೊಬೋದು ಒಂದು ಗ್ಲಾಸಷ್ಟು ಈ ರಾಗಿ ಜಾವ ಜೊತೆಗೆ ಎರಡು ಪೀಸ್ ಪಪಾಯ ಅಥವಾ ಒಂದು ಬಾಯ್ಲ್ಡ್ ಎಗ್ ಅಥವಾ ಒಂದು ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ಈ ಥರ ನಾವು ಪ್ರತಿದಿನ ನಮ್ಮ ಬ್ರೇಕ್ಫಾಸ್ಟನ್ನು ಹೆಲ್ತಿಯಾಗಿ ತಿನ್ಬೋದು ಸೊ ವೆಯ್ಟ್ ಲಾಸ್ ರೆಸಿಪಿಯಾಗಿ ಕೂಡ ಇದನ್ನು ನಾವು ಬಳಸ್ಕೋಬೋದು ತುಂಬ ಹೆಲ್ತಿ ರೆಸಿಪಿ ಇದು ಫೈಬರ್ ಅಂಶ ತುಂಬ ಹೆಚ್ಚಾಗಿ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಚೆನ್ನಾಗಿ ಮಾಡುತ್ತೆ ನೋಡಿ ರಾಗಿ ಜಾವ ರೆಡಿ ಆಗಿದೆ ಮೇಲಿಂದ ಸ್ವಲ್ಪ ಕುಂಬಳಕಾಯಿ ಬೀಜ ಮತ್ತು ಕರ್ಬೂಜ ಹಣ್ಣಿನ ಬೀಜಗಳನ್ನು ಬಳಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ಗೋಡಂಬಿ ಅಥವಾ ಬಾದಾಮಿಯನ್ನ ಹಾಕಿ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್ ನಿಮಗೆ ಡೌಟ್ ಬರ್ಬೋದು ಮೇಡಮ್ ಈ ರಾಗಿ ಗಂಜಿಯನ್ನ ಕೊಡೋದ್ರಿಂದ ನಮ್ಮ ಮಕ್ಕಳು ಸಣ್ಣ ಆಗ್ಬಿಡ್ತಾರಾ ಅಂತ ಖಂಡಿತವಾಗಿಯೂ ಇಲ್ಲ ರಾಗಿ ಜಾವ ಜೊತೆಗೆ ನಾವು ಏನು ಕಾಂಬಿನೇಷನ್ ಕೊಡ್ತಾ ಇದೀವಿ ಬೇರೆ ಫುಡ್ಸ್ ಅದು ಚಿಕ್ಕವ್ರಗ ದೊಡ್ಡೋರ್ಗ ವೆಯ್ಟ್ ಲಾಸ್ ಇರೋರ್ಗ ವೇಟ್ ಗೇನ್ ಇರೋರ್ಗಾ ಅಂತ ನೋಡ್ಕೊಂಡು ನಾವು ಕೊಡಬೇಕು ದಪ್ಪ ಆಗಬೇಕು ಅನ್ನೋರು ಒಂದು ಲೋಟದಷ್ಟು ಈ ರಾಗಿ ಜಾವ ಜೊತೆಗೆ ಎರಡು ಮೊಟ್ಟೆ ಒಂದು ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ಹೇಳಿದ್ನಲ್ವ ದಪ್ಪ ಆಗಬೇಕು ಅಂದ್ರೆ ಎರಡು ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ಅನ್ನ ಇಟ್ಕೊಂಡು ನೀವು ಬಳಸ್ಬೋದು ಎಲ್ಲ ಡಬಲ್ ಕ್ವಾಂಟಿಟಿಲಿ ನಾವು ಬಳಸಬೇಕಾಗತ್ತೆ ದಪ್ಪ ಆಗಬೇಕು ಅಂದ್ರೆ ಇನ್ನು ನಾರ್ಮಲ್ ಆಗಿರುವಂಥ ಮಕ್ಕಳಿಗೆ ಪ್ರತಿದಿನ ಒಂದು ಈ ರಾಗಿ ಉಂಡೆ ಹಾಗೆ ಒಂದು ಲೋಟದಷ್ಟು ಅರಿಶಿನ ಮತ್ತೆ ಜಂತುಪಾ ಸೇವಿಸಿರುವಂಥ ಹಾಲನ್ನ ನೀವು ಕೊಡಬಹುದು ಫ್ರೆಂಡ್ಸ್ ನೋಡಿದ್ರಲ್ವಾ ಸಣ್ಣ ಇರೋರು ದಪ್ಪ ಹೇಗಾಗೋದು ಹಾಗೇನೆ ತುಂಬ ವೀಕ್ ಇರುವಂಥ ಮಕ್ಕಳಿಗೆ ಹೇಗೆ ಶಕ್ತಿ ಬರೋದು ಹೈಟ್ ಬರೋದಕ್ಕೆ ಹೇಗೆ ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಎರಡು ಅಥವಾ ಮೂರು ಸಲ ರೀಪ್ಲೇ ಮಾಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಹಾಗೆ ಡಯೆಟ್ ಮಾಡೋರಿಗೆ ಏನು ತಗೋಬೇಕು ಈ ರಾಗಿ ಜಾವ ಜೊತೆಗೆ ಅಂತ ಅದನ್ನು ಕೂಡ ಹೇಳಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ನಮಸ್ತೆ